ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 118. ಪೌಲನು ಇಸ್ರೇಲ್ ಸಭೆಯನ್ನು ದೈಹಿಕ ಸಭೆಯನ್ನಾಗಿಯೂ ಕ್ರೈಸ್ತ ಸಭೆಯನ್ನು ದೇವರ ಇಸ್ರೇಲರೆಂತಲೂ ವಿಶೇಷಿಸುತ್ತಾನೆ. 1 ಕೊರಿಂಥ 10:18 ಹಾಗೂ ಗಲಾತ್ಯ 6:16. ಈ ಕಾರಣದಿಂದ ನಾವುಗಳು ಅವರನ್ನು ದೈಹಿಕ ಮತ್ತು ಆತ್ಮಿಕ ಇಸ್ರೇಲರೆಂದು ಸರಿಯಾದ ರೀತಿಯಲ್ಲಿ ವಿಶ್ಲೇಷಿಸಬಹುದಾಗಿದೆ. ಆತ್ಮಿಕ ಮನೆಯ ಉನ್ನತ ಸಮಕ್ಷೇತ್ರವು ಸಹ ಅಪೋಸ್ತಲನು ಶಾರೀರಿಕ ಇಸ್ರೇಲರನ್ನು ಸೇವಕರ ಮನೆಯೆಂದು, ಕುಟುಂಬವೆಂದು, ಆತ್ಮಿಕ ಇಸ್ರೇಲರನ್ನು ಮಕ್ಕಳ ಮನೆಯೆಂದು ವಿವರಿಸುವಾಗ ಸೂಚಿತವಾಗಿದೆ. ಇಬ್ರಿಯ 3:5-6 ಹಾಗೂ ರೋಮಾಪುರದವರಿಗೆ 8:14. ದೈಹಿಕ ಮನೆಯು ಅನೇಕ ಮಾರ್ಗಗಳಲ್ಲಿ ಗೌರವಾನ್ವಿತ ಸೇವಕರ ಆತ್ಮಿಕ ಮನೆಯಾಗಿತ್ತು. ಆದರೆ ಮುಖ್ಯವಾಗಿ ಅದರಲ್ಲಿ ಅವರು ಪ್ರತಿಜ್ಞೆಯಿಲ್ಲದೆ ದೇವರ ಅಪ್ಪಣೆಯ ಮೇರೆಗೆ ಅವರು ಅಲ್ಲಿ ಆತ್ಮಿಕ ಸಂಗತಿಗಳ ಮುಖಾಭಿನಯದ ದೃಷ್ಟಾಂತಗಳಿಂದ ಒದಗಿಸರಲಾಗಿ ಅದನ್ನು ಅಧ್ಯಯನ ಮಾಡಿದ್ದಾರೆ. ಗಮನ ಕೊಟ್ಟರೆ ಮಕ್ಕಳ ಮನೆಯನ್ನು ಆಶೀರ್ವದಿಸಿ ಮತ್ತು ಜ್ಞಾನೋದಯ ಉಂಟು ಮಾಡುತ್ತದೆ. 2 ಪ್ರಕರಣದಲ್ಲಿಯೂ ಹೆಸರಿಗೆ ಮಾತ್ರದವರು ಮತ್ತು ನಿಜವಾದ ಇಸ್ರೇಲರು ದೇವರ ಅಂದಾಜಿನ ಪ್ರಕಾರ ಇರುವವರಾಗಿದ್ದಾರೆ. ಮನುಷ್ಯರ ಕಣ್ಣಿಗೆ ಅವರು ಒಂದೇ ಎಂದು ಕಂಡುಬಂದರೂ ಹೆಸರು ಮಾತ್ರದವರ ಮತ್ತು ನಿಜವಾದವರ ಸರಿಯಾದ ಸತ್ಯವನ್ನು, ವ್ಯತ್ಯಾಸವನ್ನು ಅಂತ್ಯದವರೆಗೆ ಅಥವಾ ಅವರ ಆಯಾ ಕಾಲದ ಸುಗ್ಗಿಯ ಕಾಲದವರೆಗೆ ಮಾಡಲಾಗದು. ಆಗ ಯುಕ್ತವಾದ ಸತ್ಯವು ಬೆಳಕಿಗೆ ಬಂದು ಬೇರ್ಪಡಿಸುವಿಕೆಯನ್ನು ನೆರವೇರಿಸುತ್ತದೆ ಮತ್ತು ಯಾರು ಸತ್ಯವಾದರೋ ಅವರನ್ನು ಮತ್ತು ಕೆಲವು ಹೆಸರು ಮಾತ್ರದವರನ್ನು ಪ್ರಕಟಿಸುತ್ತದೆ. ಶಾರೀರಿಕ ಮನೆಯ ಬಗ್ಗೆ ಪೌಲನು ಇಸ್ರೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರೇಲರಲ್ಲ, ರೋಮಾಪುರದವರಿಗೆ 9:6 ಎಂದಿದ್ದಾನೆ. ನಮ್ಮ ಕರ್ತನು ಸಹ ಇದೇ ಸತ್ಯವನ್ನು ಮಾನ್ಯ ಮಾಡುವಂತೆ ನಾಥಾನಿಯೇಲನ ಬಗ್ಗೆ, ಇಗೋ ಇವನು ನಿಜವಾದ ಇಸ್ರೇಲನು, ಇವನಲ್ಲಿ ಕಪಟವಿಲ್ಲ, ಯೋಹಾನ 1:47 ಎಂದಿದ್ದಾನೆ. ಮಾತ್ರವಲ್ಲದೆ ಸುಗ್ಗಿಯ ಕಾಲದಲ್ಲಿ ಆತನು ನಿಜವಾದವರನ್ನು ಹೆಸರು ಮಾತ್ರದಿಂದ ಪ್ರತ್ಯೇಕಿಸಿ ತುಲನಾತ್ಮಕವಾಗಿ ಗೋಧಿಯು ಒಂದು ಮುಷ್ಟಿ ತುಂಬ ಮಾತ್ರ, ಆದರೆ ಹೊಟ್ಟು ಹೆಚ್ಚು ಕಡಿಮೆ ದೇಶವನ್ನೆಲ್ಲ ಆಕ್ರಮಿಸುವುದಾಗಿದ್ದರೂ ನಿಜವಾದವರನ್ನು ಬೆಲೆಯುಳ್ಳ ಗೋಧಿಯೆಂದು, ಉಳಿದವರು ಕೇವಲ ಹೊಟ್ಟಿಗೆ ಸಮನರೆಂದು ಹೇಳಿದ್ದಾನೆ. ಇದೇ ರೀತಿಯ ಅನುಪಾತದಲ್ಲಿ ಮತ್ತು ಇದೇ ರೀತಿಯ ಚಿತ್ರಣದ ಅಡಿಯಲ್ಲಿ ಹೆಸರು ಮಾತ್ರದವರು ಮತ್ತು ಸುವಾರ್ಥಯುಗದ ನಿಜವಾದ ಇಸ್ರೇಲರ ಸದಸ್ಯರುಗಳು ಇವರುಗಳನ್ನು ಸೂಚಿಸಲಾಗಿದೆ. ಮತ್ತು ಅವರ ಬೇರ್ಪಡಿಸುವಿಕೆಯೂ ಸಹ ಸುಗ್ಗಿಯ ಕಾಲದಲ್ಲಿ ಈ ಯುಗದ ಅಂತ್ಯದಲ್ಲಿ ಆಗುವುದಾಗಿದೆ. ಆಗ ಮಾತ್ರವೇ ಗೋಧಿಯು ಗಣನೀಯ ಪ್ರಮಾಣದಲ್ಲಿ ಇರುವುದಾಗಿದ್ದರೂ ಚಿಕ್ಕ ಹಿಂಡಿದ್ದಾದರೂ ಹೆಸರಿಗೆ ಮಾತ್ರ ಆತ್ಮಿಕರೆನಿಸಿಕೊಳ್ಳುವವರ ಗುಂಪುಗಳಿಂದ ಬೇರ್ಪಡಿಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯವರು ಹಣಜಿಗಳಂತಿದ್ದು ನಿಜವಾದ ಗೋಧಿಯ ಕಾಳು ಆಗದೆ ಇರುವುದರಿಂದ ಅವರು ಕರೆಯಲ್ಪಟ್ಟ ಮುಖ್ಯ ಕೃಪೆಗೆ ಅನರ್ಹರೆಂದು ತಿರಸ್ಕರಿಸಲ್ಪಡುತ್ತಾರೆ ಮತ್ತು ಕರ್ತನ ರತ್ನಾಭರಣ ಎನಿಸಲ್ಪಡುವುದಿಲ್ಲ. ರೋಮಾಪುರದವರಿಗೆ 9:27 ಹಾಗೂ ಲೂಕ 12:38 ಮತ್ತು ಮತ್ತಾಯ 3:12-13. ಇಸ್ರೇಲರ ಶಾರೀರಿಕ ಮನೆತನದ ಶಿರಸ್ಸು ಇಸ್ರೇಲರೆಂದು ಕರೆಯಲ್ಪಟ್ಟ ಯಾಕೋಬನು ಇಸ್ರೇಲ್ ಅಂದರೆ ದೇವರ ರಾಜಕುಮಾರನು ಎಂದರ್ಥ. ಆತನ 12 ಮಕ್ಕಳ ಮೂಲಕ ಆತನು ತನ್ನ ಹೆಸರಿರುವ, ಅಂದರೆ ಯಾಕೋಬನ ಮನೆ ಅಥವಾ ಇಸ್ರೇಲಿನ ಮನೆ ಎಂಬ ಮನೆತನವನ್ನು ಸ್ಥಾಪಿಸಿದನು. ಅದರಂತೆ ಆತ್ಮಿಕ ಮನೆತನದ ಯಜಮಾನನು ಕ್ರಿಸ್ತನು. ಆತನು ಅದನ್ನು ತನ್ನ 12 ಅಪೋಸ್ತಲರ ಮೂಲಕ ಸ್ಥಾಪಿಸಿದನು. ಈ ಮನೆತನವು ತನ್ನ ಸಂಸ್ಥಾಪಕನ ಹೆಸರನ್ನು, ಅಂದರೆ ಕ್ರಿಸ್ತನ ಸಭೆ ಎಂಬ ಹೆಸರನ್ನು ಇಟ್ಟುಕೊಂಡಿದೆ. ಒಂದು ಕಾಲದಲ್ಲಿ ದೇವರು ದೈಹಿಕ ಇಸ್ರೇಲರನ್ನು ಮೊದಲಿಗೆ ಕರೆದನು, ಆದರೆ ಕೃಪೆಯ ಅಂಶದಲ್ಲಿ ಮತ್ತು ಗ್ರಹಿಸಿಕೊಳ್ಳುವ ಕಾಲದಲ್ಲಿ ಆತ್ಮಿಕ ಇಸ್ರೇಲರೇ ಮೊದಲಿಗೆ ಬರುತ್ತಾರೆ. ಈ ರೀತಿಯಲ್ಲಿ ಮೊದಲಿನವರು ಕಡೆಯವರಾಗುತ್ತಾರೆ ಮತ್ತು ಕಡೆಯವರು ಮೊದಲಿಗಾಗುವರು. ಲೂಕ 13:30. ಪರಿಶುದ್ಧ ಬರಹಗಳು ಈ ಎರಡೂ ಮನೆತನಗಳಲ್ಲಿ ಇಸ್ರೇಲರನ್ನು ಅಬ್ರಹಾಮನ ದೈಹಿಕ ಸಂತಾನ ಎಂಬುದಾಗಿಯೂ ಮತ್ತು ಪರಲೋಕದ ತಂದೆಯಾದ ಯಹೋವನ ಆತ್ಮಿಕ ಸಂತಾನ ಎಂಬುದಾಗಿಯೂ, ಪರಲೋಕದ ತಂದೆಯನ್ನು ಅಬ್ರಹಾಮನು ಸಂಕೇತಿಸುವುದರಲ್ಲಿ ಸ್ಪಷ್ಟವಾಗಿ ಗುರುತಿಸುತ್ತದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.